ಹಾಲಿಲ್ಲ ಅವನು ಮನೆಯಲ್ಲೂ ಇಲ್ಲ ಎಲ್ಲ ಸಣ್ಣ ಪುಟ್ಟ ಸಂಧಿಯಲ್ಲೋ ದೇವರ ಮಾಯೆ ಕಷ್ಟ ಸಮಯದಲ್ಲಿ ಉಪಸ್ಥಿತವಾಗುತ್ತಾನೆ ಕಷ್ಟ ಸಮಯದಲ್ಲಿ ಉಪಸ್ಥಿತವಾಗುತ್ತಾನೆ ಭಕ್ತನಿಗೆ ಅವನು ಅನ್ಯ ರೂಪ ಧರಿಸಿಕೊಳ್ಳುತ್ತಾನೆ ಸಂಕಟದಲ್ಲಿ ಭಕ್ತನಿಗೆ ಸಹಾಯ ಮಾಡುತ್ತಾನೆ ಪರಮಾತ್ಮ 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 ಎಷ್ಟು ಮುದ್ದ ಕಾಣ್ತಾಳೆ ನನ್ನ ಮಗಳು. ವಾ 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 ವಾ, ಕೇಳಿಲಿ, ಕಾರ್ಯಕ್ರಮ ತುಂಬಾ ಚೆನ್ನಾಗಾಗಬೇಕು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಅಪ್ಪ. ಅಪ್ಪ, ಕಾರ್ಯಕ್ರಮ ಚೆನ್ನಾಗಾಗ್ಬೇಕಂದ್ರೆ ನೀವಲ್ಲಿ ಖಂಡಿತ ಬಂದಿರ್ಲೇಬೇಕು. ನನಗೆ ಗೊತ್ತು ಅಪ್ಪ, ನಾನು ಈ ಮಟ್ಟಕ್ಕೆ ಬರ್ಬೇಕಂದ್ರೆ ನೀವೆಷ್ಟು ಕಷ್ಟಪಟ್ಟಿದ್ದೀರಾ ಅಂತ. ನಂದೇನಿದೆ ಮಗಳೇ, ನಿನಗೋಸ್ಕರ ಇಷ್ಟು ಮಾಡಕ್ಕಾಗಲ್ವ ನನಗೆ? ಇದು ನನ್ನ ಕರ್ತವ್ಯ. ಮತ್ತೆ ನೀನು ಉತ್ತಮವಾದ ಡ್ಯಾನ್ಸರ್ ಆಗ್ಬೇಕು ಅನ್ನೋದು ನನ್ನ ತುಂಬಾ ದೊಡ್ಡ ಕನಸು ಮಗಳೇ. ಹಾ, ನಿಜ ಅಪ್ಪ, ನೀವಿದ್ದೀರಾ ಅಂತ ನಾನು ಇವತ್ ಇಲ್ಲಿ ತನಕ ತಲುಪಿದೀನಿ. ಇಲ್ಲ ಅಂದಿದ್ರೆ ಅಮ್ಮ ಹೇಳ್ದಂಗೆ. ಇಲ್ಲ, ಈಗ ಆ ವಿಷಯ ಬೇಡ ಮಗಳೇ. ನಿಮ್ಮಅಮ್ಮ ಇಲ್ಲಿ ತನಕ ಏನೇ ಮಾಡಿದ್ರು ನಾನು ಅವಳು ತಪ್ಪು ಅಂತ ಹೇಳಲ್ಲ. ಅವಳು ಆಸೆಗೂ ಪರಿಸ್ಥಿತಿ ಕಾರಣ ಆಗುತ್ತೆ. ಈಗ ಬಿಡು ಆ ವಿಷಯನ. ಆದ್ರೆ ಅಪ್ಪ, ಹೇಗ್ ಬಿಡಕ್ಕಾಗುತ್ತೆ? ಎಷ್ಟೇ ಆದ್ರೂ ಅವ್ರು ನನ್ನ ಅಮ್ಮ ಅಲ್ವಾ? ಆದ್ರೆ ಇವತ್ತೇ ನನ್ನ ಕಾರ್ಯಕ್ರಮ ಇದೆ, ಇವತ್ತು ಬೇಜಾರಾಗೇ ಇದ್ದಾರೆ ಅಮ್ಮ. ನಾನು ಅವಳಿಗೆ ಹೇಳ್ತೀನಿ. ನಾನು ಹೇಳ್ತೀನಿ. ಅರೆ, ಇದೇನು ನೀನಿನ್ನು ರೆಡಿ ಆಗಿಲ್ವಾ? ನಾವು ಹೊರಡ್ಬೇಕಿತ್ತಲ್ವಾ? ಅನ್ನ ತುಂಬಿಟ್ಟಿದೀನಿ, ಹೋಗ್ಬೇಕಾದ್ರೆ ತಗೊಂಡೋಗಿ. ಮತ್ತೆ ಅವಳ ಪರ್ಫಾರ್ಮೆನ್ಸ್ ಮುಗಿದ ತಕ್ಷಣ ಅವಳು ತಿನ್ನಕ್ ಕೊಡಿ. ಅವಳಿಗೆ ಹಸಿವು ತಡೆಯಿಲ್ಲ. ಮತ್ತೆ ಆದಷ್ಟು ಬೇಗ ಮನೆಗೆ ಬನ್ನಿ. ರೇಖಾ, ನನಗೆ ಗೊತ್ತು ಅವಳ ಕಲೆ ನಿನ್ಗೆ ಇಷ್ಟ ಇಲ್ಲ ಅಂತ. ಆದ್ರೆ ಇವತ್ತಾದ್ರೂ ನೋಡಿ, ಇವಾಗ ನಂಗಿದು ಯಾವತ್ತು ಇಷ್ಟ ಇರ್ಲಿಲ್ಲ, ಇವತ್ತು ಇಷ್ಟ ಇಲ್ಲ. ಆದ್ರೆ ಇವತ್ ಅವಳ ದೊಡ್ಡ ಕಾರ್ಯಕ್ರಮ. ಭರತನಾಟ್ಯ ಶಿಕ್ಷಣ ಪೂರ್ಣ ಆದ್ಮೇಲೆ ಗುರುಗೆ ಗುರುವಂದನೆ ಮಾಡೋ ಮೊದಲನೇ ದಿವಸ. ಅದಕ್ಕೋಸ್ಕರನಾದ್ರೂ ನೀನ್ ಪ್ಲೀಸ್ ಬಾ. ಇಲ್ಲಿ ತನಕ ಕಡಿಮೆ ದುಡ್ಡು ಖರ್ಚು ಮಾಡಿದ್ದೀರಾ ನೀವು, ಅದಕ್ಕೆ ಏನ್ ಬೆಲೆ ಸಿಗುತ್ತೆ ನೋಡೋಣ. ನಿಮ್ಗೆ ಏನ್ ಇಷ್ಟ ಬರುತ್ತಾ ಎಲ್ಲಾ ಮಾಡಿ, ಜಾಹೀರಾತ್ ಹಾಕ್ಸಿ, ಫೋಟೋ ಹಾಕ್ಸಿ, ಏನನ್ಸ್ತೋ ಎಲ್ಲಾ ಮಾಡಿ. ಅರೆ ರೇಖಾ, ಯಾಕೆ ಹೀಗಾಡ್ತೀಯ? ಅವಳು ನಮ್ಮ ಮಗಳಲ್ವಾ, ಅವಳಿಗೆ ಪ್ರೋತ್ಸಾಹ ಕೊಡೋದು ಬೇಡವಾ? ಆದ್ರೆ ಅವಳಿಗೆ ಅದೇ ಖುಷಿ ಕೊಡೋ ವಿಚಾರ ಅಲ್ವಾ? ಅದ ನಮಗೂ ಸಮಾಧಾನ ಸಿಗುತ್ತೆ. ಇಲ್ಲ, ನಮ್ಗಲ್ಲ, ನಿಮ್ಗೆ. ಆದ್ರೆ ನಮ್ಮ ಮಗಳು ಡ್ಯಾನ್ಸ್ ಅಲ್ಲಿ ತಗೊಂಡಿರೋ ಹೆಸರು ಒಂದ್ ಅಚೀವ್ಮೆಂಟ್ ಅಲ್ವಾ? ಅಚೀವ್ಮೆಂಟ್? ಏನ್ ಅಚೀವ್ಮೆಂಟ್ ನೋಡಿ, ಅವಳು ಈ ಫೀಲ್ಡ್ ಗೆ ಹೋಗೋದು ನಂಗೆ ಚೂರು ಇಷ್ಟ ಇರ್ಲಿಲ್ಲ. ಮತ್ತೆ ನಂಗೊಂದ್ ಹೇಳಿ, ನೀವು ಇಷ್ಟೊಂದು ಕಷ್ಟಪಟ್ಟಿದ್ದೀರಾ, ನೋವು ಅನುಭವಿಸಿದಿರಾ, ಎಷ್ಟು ತಲೆ ಕೆಡಿಸಿಕೊಂಡಿದ್ದೀರಾ, ನೀವು ಏನ್ ಉಪಯೋಗ ಆಗಿದೆ? ಈಗ ಏನ್ ಸಿಕ್ಕಿದೆ ಅದರಿಂದ ನಿಮ್ಗೆ? ಇವತ್ತಿನ ದಿನ ಈ ಮನೆಯಲ್ಲಿ ನಾನೊಬ್ಳು ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಗೊತ್ತಾ? ಜೀವನ ಪೂರ್ತಿ ನಿಮ್ ನೋಡ್ಕೊಳ್ಳೋದೇ ಆಯ್ತು, ಮತ್ತೆ ನಿಮ್ ಜೊತೆ ನಂಗೂ ಕಷ್ಟ. ಬೇಕಾದೆಲ್ಲ ಯಾಕೀಗ? ಸರಿ ಇರ್ಲಿ ಬಿಡಿ, ಏನು ಹೇಳಲ್ಲ ಇನ್ಮೇಲೆ. ನಾನ್ ತುಂಬಾ ನೊಂದಿದ್ದೀನಿ,
ತುಂಬಾ ಕಷ್ಟಪಟ್ಟಿದ್ದೀನಿ, ಅದು ನಂಗೆ ಗೊತ್ತು. ನನಗೆ ಈ ಕಷ್ಟ ಎಲ್ಲ ಬೇಡ ಅನ್ಸುತ್ತೆ. ಇನ್ಮೇಲೆ ಆದ್ರೂ ಖುಷಿಯಾಗಿರೋಣ. ನಮ್ಗೆ ಸುಖ ಅನ್ನೋ ಸಿಗುತ್ತೋ ಇಲ್ಲವೋ ಗೊತ್ತಿಲ್ಲ, ಆದ್ರೆ ಅವಳ ಜೀವನ ನಂತರ ಆಗ್ಬಾರ್ದಲ್ವಾ? ನಮ್ಮ ಮನಾಲಿ ರಕ್ತದಲ್ಲಿ ನೃತ್ಯ ಲಯ ಅನ್ನೋದೆಲ್ಲ ಇದೆ, ನೀವೊಂದ್ಸಲ ನೋಡು. ಕಲೆ ಏನ್ ಮಾಡುದು ಈ ಕಲೆಯನ್ನು ಇಟ್ಕೊಂಡು? ಈ ಕಲೆಯಿಂದೇನು ನಮ್ಮನೆ ಹೊಲೆ ಹಚ್ಚಕ್ಕಾಗುತ್ತಾ? ಸರಿ, ಒಂದ್ ಹೇಳಿ, ನಮ್ಮ ಮನಾಲಿ ಓದೋದ್ರಲ್ಲಿ ಎಷ್ಟು ಹುಷಾರಾಗಿದ್ದಾಳೆ, ಎಷ್ಟು ಬ್ರಿಲಿಯಂಟ್ ಆಗಿತ್ತು. ಸರಿಯಾಗಿ ಓದಿದ್ರೆ ದೊಡ್ಡ ಡಾಕ್ಟರ್ ಆಗ್ತಿದ್ಲು, ಏನಾಗ್ತಿತ್ತು ಸರಿ? ಆದ್ರೆ ಇಲ್ಲ, ಅವಳಿಗೆ ಈ ಕುಣಿಯ ಹುಚ್ಚು ಅವಳು ಓದೋದಕ್ಕೆ ಡಿಸ್ಟರ್ಬ್ ಮಾಡ್ತು. ಇರ್ಲಿ, ಅದೆಲ್ಲ ಮಾತಾಡ್ಬೇಡ ಈಗ. ಇವತ್ ತುಂಬಾ ಮಹತ್ವದ ದಿನ, ಇವತ್ತು ಅವಳ ಕಾರ್ಯಕ್ರಮ ಇದೆ. ನೀನ್ ಪ್ಲೀಸ್ ಬಾ, ನೀನ್ ಬಂದ್ರೆ ಚೆನ್ನಾಗಿರುತ್ತೆ. ಡಬ್ಬಿ ತುಂಬಿಟ್ಟಿದ್ದೇನೆ, ಹೋಗುವಾಗ ತಕೊಂಡು. ನೀನ್ ಬಂದ್ಬಿಟ್ಯಾ? ಎಸ್ ಆಫ್ ಕೋರ್ಸ್. ನಾನ್ ಬರಂಗಿಲ್ವಾ? ನಾನ್ ಬರಂಗಿಲ್ವಾ? ಇಲ್ಲ. ಅರೆ, ಇವತ್ ನನ್ ತಂಗಿ ಕಾರ್ಯಕ್ರಮ ಇದೆ. ನಾನ್ ಬರ್ದೇ ಇರಕ್ಕಾಗುತ್ತಾ? ನಿನ್ ಅಣ್ಣ ಅಲ್ವಾ ನಾನು? ಹೌದು ಹೌದು ಹೌದು. ಆದ್ರೆ ಇವತ್ ನಾನ್ ನಿನ್ ಅಣ್ಣ ಅಲ್ಲ. ಮತ್ತೆ? ಇವತ್ತು ನಾನೊಬ್ಬ ನ್ಯೂಸ್ ರಿಪೋರ್ಟರ್ ಆಗಿ ನಿನ್ ಕಾರ್ಯಕ್ರಮ ಅಟೆಂಡ್ ಮಾಡ್ತಿದ್ದೀನಿ. ವಂಡರ್ಫುಲ್. ಅಂದ್ರೆ ನಾನೀಗ ನ್ಯೂಸ್ ರಿಪೋರ್ಟರ್ ಜೊತೆ ಏನ್ ಮಾತಾಡ್ಬೇಕನ್ನೋದನ್ನ ಪ್ರಾಕ್ಟೀಸ್ ಮಾಡ್ಬೇಕಿದೆ. ಸರಿ ಸರಿ ಸರಿ. ಒಂದು ಫೋಟೋ ಪ್ಲೀಸ್. ಮ್ಯಾಮ್, ಫ್ಯಾಂಟಾಸ್ಟಿಕ್, ಸೂಪರ್. ಇನ್ನೊಂದು ಇದ್ ನೋಡು, ಶಿವನ್ ಪೋಸ್ ಕೊಡ್. ಸಾಕ್ ಬಿಡು, ಸಾಕ್ ಸಾಕ್. ಯಾಕೋ? ಒಂದ್ ಸೆಲ್ಫಿ ಪ್ಲೀಸ್. ಓಕೆ. ಹೇ, ಸೂಪರ್. ಮ್ಯಾಮ್ ಕೈ ಇಡ್ತೀರಾ? ಕೈ ಇಡ್ತೀರಾ ಪ್ಲೀಸ್? ಓಕೆ. ಮ್ಯಾಮ್ ಪೌಟ್? ಏ ಬೇಡ, ಪೌಟ್ ಎಲ್ಲ ಬೇಡ ಪ್ಲೀಸ್ ಪ್ಲೀಸ್. ಓಕೆ ಓಕೆ ಓಕೆ, ಚೆನ್ನಾಗಿ ಬಂದಿದೆ. ಏನ್ ಮಾಡ್ತಿದ್ಯಾ ನೀನು? ಸರಿ, ನನ್ಗೆ ಹೇಳ್ತೀರಾ ಈ ಕ್ಷಣ ನಿಮ್ಗೆ ಹೇಗ್ ಅನ್ನಿಸ್ತಿದೆ ಅಂತ? ಈ ಕ್ಷಣ ನನಗೆ ಹೇಗ್ ಅನ್ನಿಸ್ತಿದೆ ಅಂದ್ರೆ, ಅಷ್ಟೊಂದು ಶ್ರದ್ಧೆಯಿಂದ ಇಷ್ಟಪಟ್ಟಿದ್ದನ್ನ ಪಡ್ಕೊಳಕಿದ್ರೆ. ಎಂತ ಮಾತು! ಶ್ರದ್ಧೆಯಿಂದ ಇಷ್ಟಪಟ್ಟಿದ್ದನ್ನ ಪಡ್ಕೊಳಕಿದ್ರೆ. ವಾಹ್. ಇಷ್ಟೊಂದು ಶ್ರದ್ಧೆಯಿಂದ ಇಷ್ಟಪಟ್ಟಿದ್ದನ್ನ ಪಡ್ಕೋಬೇಕಿದ್ರೆ. ಅಷ್ಟೊಂದು ಶ್ರದ್ಧೆಯಿಂದ ಪಡ್ಕೊಳಕ್ ಪ್ರಯತ್ನ ಪಟ್ರೆ ಅದಷ್ಟು ಅದಷ್ಟು ಇದ್ ಬಿಡು, ಎಲ್ಲ ಮರ್ತೋಗ್ತಿದೆ, ಸಾಕು ಹೋಗು. ಹಲೋ, ಹಾ ಹಾ, ಇವಾಗ ಹೊರಡ್ತಿದ್ದೀನಿ. ಹಾ, ನಡೀರಿ ಮಿಸ್ಟರ್ ರಿಪೋರ್ಟರ್, ಹೊರಡ್ಬೇಕೀಗ. ನಾನ್ ನಿಮ್ಗಾಗಿ ಹಾಜರಿರುವೆ ಗಾಡಿಯ ಜೊತೆಗೆ, ನಡೀರಿ. ಓಕೆ. ಏನಿದು? ಅಮ್ಮ ಬರಲ್ಲ ಅಂದ್ರು ಅಲ್ವಾ? ಯೋಚನೆ ಮಾಡೋ ಹಾಗಿಲ್ಲ, ನೀನು ಒಳ್ಳೇದಕ್ಕೋಸ್ಕರ ನಿನ್ ಜೊತೆಗೆ ಯಾರಿರ್ತಾರೆ ನೋಡು. ಇನ್ಮೇಲೆ ನಿನಗೆ ಅಪ್ಪ ಅಮ್ಮ ಎರಡು ನಾನೇ, ಆಯ್ತಾ? ಹೂ ಅಪ್ಪ. ನಡೀರಿ ಹೊರಡೋಣ. ಅಪ್ಪ, ಏನಾಯ್ತಪ್ಪ, ಸುಸ್ತಾಗ್ತಿದ್ಯಾ, ಏನಾಯ್ತು? ಇಲ್ಲ ಇಲ್ಲ, ಏನಿಲ್ಲ, ರಾತ್ರಿ ಮಾತ್ರೆ ತಗೊಂಡಿಲ್ವಲ್ಲ, ತಲೆನೋವಾಗ್ತಿತ್ತಲ್ಲ. ನಡಿ ಹೊರಡೋಣ. ಇದೇ ಜೀವನ. ಒಬ್ಬ ಡಾನ್ಸರ್ ತನ್ನ ಗುರುಗೆ ಪ್ರೇಕ್ಷಕರಿಗೆ ವಂದನೆಯನ್ನ ಕೊಡ್ತಾಳೆ. ಶಿಕ್ಷಣ ಸಾರ್ಥಕ ಆಗಿದ್ದ ಕ್ಷಣ ಇವರು ಕಾರ್ಯಕ್ರಮಕ್ಕಾಗಿ ಹೋಗಿದ್ದ ದಿನಗಳಲ್ಲಿ ಮನಾಲಿ ಮತ್ತೆ ಅವರಪ್ಪ ತುಂಬಾ ಕಷ್ಟಪಡ್ತಿದ್ರು. ತನ್ನ ಕಷ್ಟ ಮತ್ತು ಯೋಗ್ಯತೆ ಪ್ರಕಾರ ಯಶಸ್ಸು ಸಿಗೋದು ಸಿಗದೇ ಇರೋದು ಇದೆಲ್ಲ ತನ್ನ ಕೈನಲ್ಲಿರ್ಲಿಲ್ಲ. ಆದ್ರೆ ಆಯಸ್ನ ಅರ್ಧ ದಿನಗಳೆಲ್ಲ ಮಗಳ ಪ್ರಗತಿಗಾಗಿ ಇಟ್ಟಿದ್ದ ಅಪ್ಪ ಜೀವನದಲ್ಲಿ ಒಂದ್ ಒಳ್ಳೆ ದಿನ ಕಾದಿತ್ತು. ಶಿಕ್ಷಣ ಸಾರ್ಥಕ ಆಗಿದ್ದ ಕ್ಷಣ ಅದು. ಮನಾಲಿ ಕೊಟ್ಟಿದ್ದ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡ್ ಬಂತು. ಮನಾಲಿನ ಎಲ್ರೂ ಕೊಂಡಾಡಿದ್ರು. ಅಪ್ಪ ನೋಡಿ, ಇದು ಚೆನ್ನಾಗಿದೆ ಅಲ್ವಾ? ಸಂತೋಷ್ ಚಿಕ್ಕಪ್ಪ ಕೊಟ್ಟಿರೋದು. ಓ ಮಗಳೇ, ಚೆನ್ನಾಗಿದೆ, ಆದರೆ ಇನ್ನಷ್ಟು ಚೆನ್ನಾಗಿಲ್ಲ.
ಗುರುಜಿ ಎಷ್ಟು ಖುಷಿಯಾಗಿದ್ರು. ಕೊನೆಗೂ ಎಲ್ಲ ಒಳ್ಳೇದಾಯ್ತು. ಅಭಿನಂದನೆ ಅಭಿನಂದನೆ ಅಭಿನಂದನೆ. ಬೇಡ ನಿನ್ ಅಭಿನಂದನೆ ನಮ್ಗೆ. ಏನು ಅಣ್ಣ ಅಂತ ಅನ್ಸ್ಕೋತೀಯ? ಎಲ್ಲಿದೆ ನಿನ್ ಗಿಫ್ಟ್? ಬೇರೆಯವ್ರ ಗಿಫ್ಟ್ಸ್ ನೋಡು, ನೀನು ಇದೀಯಾ. ತಗೋ ನಿನ್ ಗಿಫ್ಟ್. ಏನಿದು? ನಿನ್ನೆ ಕಾರ್ಯಕ್ರಮದ ಬಗ್ಗೆ ಎಷ್ಟು ದೊಡ್ಡ ನ್ಯೂಸ್ ಇದೆ ನೋಡು. ಅರೆ ಓ ಮೇಡಮ್, ಆ ಫೋಟೋ ನೋಡಿ, ನಿಮ್ಮಣ್ಣ ತೆಗ್ದಿದ್ದು. ವಾವ್ ಅಪ್ಪ ನೋಡಿ, ಚೆನ್ನಾಗಿದೆ ಅಲ್ವಾ? ಅರೆ ಹೌದು ಕಣ. ಮನಾಲಿ, ನಿನ್ನ ಬಗ್ಗೆ ನನಗೆ ಹೆಮ್ಮೆ ಅನ್ಸುತ್ತೆ. ಈಗ ಈ ನ್ಯೂಸ್ ಪೂರ್ತಿ ಸೊಸೈಟಿನಲ್ಲಿ ಹರಡುತ್ತೆ. ನನ್ನ ಫ್ರೆಂಡ್ಸ್ಗೆ, ನನ್ನ ಕೊಲೀಗ್ಸ್ಗೆ, ಎಲ್ರಿಗೂ ಹೇಳ್ತೀನಿ ನಾನು. ಅರೆ ಇದ್ರ ಬಗ್ಗೆ ಚರ್ಚೆ ಆಗ್ಲೇಬೇಕು. ಕೇಳ್ರಪ್ಪ ಕೇಳಿ. ಅಪ್ಪ ಅಮ್ಮಂಗ್ ಹೇಳಣ್ವಾ? ಹೇಳೋಣ. ಈ ಊಟಾಟಿಗೋಸ್ಕರ ಇಷ್ಟು ಹಣ ಖರ್ಚು ಮಾಡಿದ್ದೀರಾ? ಏನ್ ಪ್ರಯೋಜನ ಈಗ? ಅರ್ಥನೆ ಮಾಡ್ಕೊಳ್ಳಲ್ಲ. ಈಗ ಯಾಕೆ ಹೀಗಾಡ್ತೀಯಾ? ಏ ನೋಡಿಲಿ ನೋಡಿಲಿ, ನಮ್ ಕಲಾಕಾರಗಳ ವಿಷಯ ಎಷ್ಟು ದೊಡ್ಡದಾಗ ಪ್ರಿಂಟ್ ಆಗಿದೆ. ಈಗಲಾದ್ರೂ ನಿನ್ನ ಮನಸ್ಸಿನ ಬೇಜಾ ದೂರ ಮಾಡ್ಕೋ. ಅಷ್ಟು ಸುಲಭ ಅಲ್ಲ ಅದು. ತುಂಬಾ ನೋಡಿದ್ದೆ, ತುಂಬಾ ಯೋಚಿಸಿದ್ದೆ, ಆದ್ರೆ ಇವೆಲ್ಲ ನನ್ ಮಗಳಿಗೆ ಇದೆಲ್ಲ ಸರಿ ಒಂದಲ್ಲ. ಎಸ್ಸಲಿ ಅಂತ ಹೇಳಿ ನಾನು. ಹೌದು, ನಮಗ್ ಗೊತ್ತಿದೆ, ನೀನ್ ನಮ್ ಮನೆಗೆ ತುಂಬಾ ಮಾಡಿದೀಯ. ಆದ್ರೆ ನನ್ನ ನಟರಾಜ ನನ್ನ ಮಗಳಿಗೋಸ್ಕರ ನಿಜವಾಗ್ಲೂ ಏನಾದ್ರೂ ಮಾಡ್ತಾನೆ. ಅಯ್ಯೋ ರೀ ಅಪ್ಪ, ಏನಾಯ್ತು? ಏನಾಗ್ತಿದೆ? ಏನಾಗ್ತಿದೆ ಅಪ್ಪ? ಏನಾಗ್ತಿದೆ? ಅಯ್ಯೋ ಅಮ್ಮ ಅಮ್ಮ, ಅಪ್ಪಂಗೆ ಏನಾಗ್ತಿದೆ? ಏನಾಯ್ತು ಅಪ್ಪ? ಅಪ್ಪ ಏನಾಗ್ತಿದೆ ಅಪ್ಪ? ಅಂತದ್ದು ಏನಾಗಿದೆ ಇವರಿಗೆ ಅಂದ್ರೆ? ನಿಮ್ಗೇನು ಗೊತ್ತಿಲ್ವಾ ಡಾಕ್ಟರ್? ನಾನೇನ್ ಹೇಳ್ತೀನಿ ಅಂದ್ರೆ, ನೋಡಿ, ನಾ ಹೇಳೋದ್ ಸ್ವಲ್ಪ ಗಮನ ಇಟ್ಕೇಳಿ. ಇದು ತುಂಬಾ ಸೀರಿಯಸ್ ಸಿಚುವೇಶನ್, ಆಪರೇಷನ್ ಮಾಡಿಸ್ಲೇಬೇಕಾಗುತ್ತೆ. ಅಂದ್ರೆ ಏನಾಯ್ತು ಅಪ್ಪನ್ಗೆ? ಅವ್ರ ಬ್ರೈನ್ ಅಲ್ಲಿ ಬ್ಲಡ್ ಕ್ಲಾಟ್ ಆಗಿದೆ. ಡಾಕ್ಟರ್, ನೀವ್ ಇವಾಗ ಹೇಳ್ತಿರೋದು? ನಾ ಹೇಳ್ತಿರೋದು ಅಂದ್ರೆ, ನಿಮ್ ಸಿಚುವೇಶನ್ ತುಂಬಾನೇ ಕ್ರಿಟಿಕಲ್ ಆಗಿದೆ. ಇದೇ ತರ ಆದ್ರೆ ಎಲ್ಲ ಕೈ ತಪ್ಪೋಗುತ್ತೆ. ನಿಮ್ಗೆ ಗೊತ್ತಾಗ್ತಿದ್ಯಾ, ನಿಮ್ ನೆಗ್ಲಿಜೆನ್ಸ್ ಇಂದ ಇನ್ನೂ ಈ ಕೇಸ್ ತುಂಬಾ ಕಾಂಪ್ಲಿಕೇಟ್ ಆಗ್ತಿದೆ. ಡಾಕ್ಟರ್, ಏನಾದ್ರೂ ಉಪಾಯ ಇರುತ್ತೆ ಅಲ್ವಾ? ಪ್ಲೀಸ್ ಹೇಳಿ ನಮ್ಗೆ. ಈಗ ಒಂದೇ ಉಪಾಯ ಇರೋದು, 8 ದಿವಸದೊಳಗಡೆ ಸರ್ಜರಿ ಮಾಡಿಸ್ಬೇಕು. ಮತ್ತೆ ಈ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ಲೇಟ್ ಆಗಬಾರದು, ಇಲ್ಲ ಅಂದ್ರೆ ಕಷ್ಟ. ಅಪ್ಪ, ನೀವು ನನ್ನ ಜೀವನಕ್ಕೋಸ್ಕರ ನಿಮ್ ನೋವನ್ನ ನಿರ್ಲಕ್ಷ್ಯ ಮಾಡಿದೀರಾ? ಹಾಗಲ್ಲಮ್ಮ, ನಾನೀಗ ಹೇಳಬೇಕು ಅಂತಾನೆ ಇದ್ದೆ. ಯಾಕೆ ಹಾಗೆ ಮಾಡಿದ್ರಿ? ಜೀವನ ಪೂರ್ತಿ ಕಲೆ ಅಂತ ಜಪ ಮಾಡಿದ್ದೀರಿ, ನಿಮ್ ಇಷ್ಟ ಬಂದಾಗೆಲ್ಲ ಮಾಡಿದ್ರಿ. ಅಷ್ಟೇ ಯಾಕೆ, ನಿಮ್ ಮಗಳನ್ನು ನಿಮ್ಗೆ ಹೇಗ್ ಬೇಕೋ ಹಾಗೆ ಬೆಳೆಸಿದ್ರಿ. ಈಗ ಏನ್ ಮಾಡ್ಬೇಕು ನಾವು ಹೇಳಿ? ಈಗ ನಿಮ್ ಜೀವ ಹೋದ್ರೆ ಏನ್ ಮಾಡುದು? ಅಮ್ಮ ಅಮ್ಮ, ಯಾಕೆ ಹೀಗೆಲ್ಲ ಮಾತಾಡ್ತೀಯ? ಆಗತ್ತೆ ಏನಾದ್ರೂ ಮ್ಯಾನೇಜ್? ಯಾವ ದಾರಿ ಇದೆ ಹೇಳು, ಯಾವ ದಾರಿ ಇದೆ? ನನ್ನ ಹತ್ರ ಇರುವ ಒಡವೆಗಳನ್ನು ಮಾರಿ 3 ಲಕ್ಷ ಸೇರ್ಸಕ್ ಆಗಲ್ಲ ನಂಗೆ. ನಾನು ಯಾರತ್ರ ಕೈ ಚಾಚ್ಲಿ ಈಗ? ನಾನಿದ್ದೀನಲ್ಲ, ನಾನೇನಾದ್ರೂ ಮಾಡ್ತೀನಿ, ನಾನ್ ವ್ಯವಸ್ಥೆ ಮಾಡ್ತೀನಿ, ನಿಜವಾಗ್ಲೂ ನಾನ್ ಮಾಡ್ತೀನಿ.
ವಿಶಾಲ್? ಹಾ ಅಕ್ಕ, ಹೇಗಿದ್ದೀರಾ ನೀವು? ನೋಡು ನೋಡು, ಉಪ್ಪಿನಕಾಯಿ ಡಬ್ಬ ರೆಡಿ ಇದೆ, ಮತ್ತೆ ಬೇಕಾದ್ರೆ ಒಂದಿನ ಮೊದ್ಲೇ ಹೇಳು. ಮತ್ತೆ ಹಪ್ಪಳ ಎರಡೇ ಅಲ್ವಾ ಹೇಳಿದ್ದು? ಎರಡೇ ಇರೋದಾ? ಸರಿ. ಓನರ್ ಎಲ್ಲಿ? ಓನರ್ ಹೊರಗೋಗಿದ್ದಾರೆ 20 ದಿನಕ್ಕೋಸ್ಕರ. ಅಪ್ಪ, 20 ದಿನ? ನಾನೇನು ಮಾತಾಡ್ಬೇಕು ಅವ್ರ ಹತ್ರ? ಹೇಳಿ ಅಕ್ಕ, ನನ್ನ ಹತ್ರನೇ. ದುಡ್ಡಿನ ವಿಷಯ ಕಣಪ್ಪ. ಅದೇನಂದ್ರೆ, ನಾನು ಬರೀ ಅಂಗಡಿ ನೋಡ್ಕೋತೀನಿ, ದುಡ್ಡಿನ ವ್ಯವಹಾರ ಎಲ್ಲ ಓನರ್ ನೋಡ್ಕೋತಾರೆ. ನಂಗೆ ಹೋದ್ಸಲ ಸಿಕ್ಕಷ್ಟು ಹಣ ಸಿಕ್ಕರು ಸಾಕು, ಬಡ್ಡಿ ಕೊಡ್ತೀನಿ. ಇಲ್ಲ ತಾಯಿ, ನೀವು ಓನರ್ ಜೊತೆನೆ ಫೋನ್ ಅಲ್ಲಿ ಮಾತಾಡ್ಬೇಕು. ನೀ ಏನ್ ಮಾಡಕ್ಕಾಗಲ್ಲ? ಇಲ್ಲ ಅಕ್ಕ, ನಾನೇನು ಮಾಡಕ್ಕಾಗಲ್ಲ. ನಂಗೆ ತುಂಬಾ ತೊಂದರೆ ಇದೆ ಕಣೋ. ಇಲ್ಲ ಅಕ್ಕ, ನಾನೇನು ಮಾಡಕ್ಕಾಗಲ್ಲ. ಸರಿ, ಬರ್ತೀನಿ. ಕಲೆನ ನಂಬ್ಕೊಂಡು ನಾವು ಎಷ್ಟು ಹಣ ಉಳಿಸಿದ್ದೇವೆ ನೀವೇ ನೋಡಿ. ನೋಡಿ ಸ್ವಲ್ಪ. ಏನಾಯ್ತು? ತುಂಬಾ ಟ್ರೈ ಮಾಡಿದೆ ಅಮ್ಮ ಕೆಲ್ಸಕ್ಕೋಸ್ಕರ, ಎಲ್ಲೂ ಏನೂ ಆಗ್ಲಿಲ್ಲ. ಆಯ್ತಾ ಆಯ್ತಾ, ಅಲೆದಿದ್ದು ಎಷ್ಟು ಸರಿ ಹೇಳಿದೀನಿ ನಾನು, ಓದಕ್ಕೋಗು 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 ಅಂತ. ಆದ್ರೆ ಇಲ್ಲ, ನನ್ ಮಾತು ಕೇಳಲ್ಲ. ಓದಿದ್ರೆ ಒಳ್ಳೆ ಡಾಕ್ಟರ್ ಆಗ್ತಿದ್ದೆ, ಮತ್ತೆ ಎಲ್ಲಾದ್ರೂ ಹಾಸ್ಪಿಟಲ್ ನಿಂಗೆ ಜಾಬ್ ಆಗ್ತಿತ್ತು, ಏನಾದ್ರೂ ಸಂಪಾದನೆ ಇರ್ತಿತ್ತು, ಲೋನ್ ಆದ್ರೂ ಸಿಕ್ಕಿರ್ತಿತ್ತು ನಮ್ಗೆ, ಒಂದಲ್ಲ ಒಂದು ಕಡೆಯಿಂದ ಏನಾದ್ರೂ ಸ್ವಲ್ಪ ಹಣವನ್ನಾದ್ರೂ ಕೂಡಿಡಬಹುದಿತ್ತು ನಾವು. ಆದ್ರೆ ನಮ್ಮ ಹತ್ರ ಈಗ ಏನೂ ಇಲ್ಲ. ಇವರು ಇಡೀ ಆಯಸ್ಫೂರ್ತಿ ಕಲೆಯಿಂದ ಹಾಳು ಮಾಡಿದ್ರು, ಏನ್ ಸಿಕ್ತು ಕೇಳಲ್ಲಿ ಕೇಳಿ. ಇವಾಗ ಅವ್ರ ಹತ್ರ ಏನಿದೆ ಅಂತ ಹೇಳ್ರಿ ನಮ್ಗೆ. ನಿಮ್ಗೆ ಯಾವ್ದಾದ್ರು ಲಾಭ ಬರೋದಿದೆಯಾ? ಯಾವ್ದಾದ್ರು FD ಇದೆಯಾ? ಗ್ರಾಜ್ಯುಯೇಟ್ PF ಏನಾದ್ರೂ ಇದೆಯಾ? ಏನಿಲ್ಲ. ಅಯ್ಯೋ, ಸಾಧನ ಇನ್ಕಮ್ ಟ್ಯಾಕ್ಸ್ ಕಟ್ಟಷ್ಟು ಇನ್ಕಮ್ ಇಲ್ಲ ನಿಮ್ ಹತ್ರ. ಅಮ್ಮ, ಏನಾದ್ರೂ ವ್ಯವಸ್ಥೆ ಆಗುತ್ತೆ, ನೀವ್ ಯೋಚನೆ ಮಾಡ್ಬೇಡ. ಏನಾಗುತ್ತೆ ಹೇಳ್ ನಂಗೆ, ಏನ್ ವ್ಯವಸ್ಥೆ ಆಗುತ್ತೆ ಈಗ? ಒಂದೊಂದ್ ದಿನನು ಇಂಪಾರ್ಟೆಂಟ್ ನಮ್ಗೆ ಇವಾಗ. ಈಗ ಏನು ಆಗಲ್ಲ, ಹಾಳ್ ಮಾಡ್ಕೊಂಡ್ರು ಇವರು ಇವರ ಜೀವನನ. ಈಗೇನ್ ಮಾಡೋದು ಅಂತೀಯ? ಏನು ಏನ್ ಮಾಡೋದು ನೀವೇ ಹೇಳಿ. ನಾ ಜೀವನ ಇಟ್ಟಿದ್ದೀನಿ ನಿಮ್ಮಿಬ್ಬರ ಮೇಲೆ, ಅದಕ್ಕೆ ಹೇಳ್ತಿದ್ದೀನಿ. ತುಂಬಾ ಯೋಚನೆ ಆಗಿದೆ ನಂಗೆ. ನಂಗೆ ಅರ್ಥ ಆಗುತ್ತೆ ಎಲ್ಲ. ನೋಡು, ಇಷ್ಟು ವರ್ಷ ನೀನು ನನಗೆ ಸಾಥ್ ಕೊಟ್ಟಿದ್ಯಾ, ಅದೂ ಅಲ್ಲದೆ ನಾನು ಎಷ್ಟೇ ಕಷ್ಟ ಕೊಟ್ಟರು ಕೂಡ ನೀನು ಅದನ್ನ ತಡ್ಕೊಂಡಿದ್ಯಾ. ನನ್ನ ಹಣೆ ಬರೇನೆ ಅಷ್ಟು. ಆಯ್ತಾ, ಎಷ್ಟು ಬಿಡಿಸಿ ಹೇಳ್ತಿದ್ದೆ ನಿಮ್ಗೆ ನಾನು, ಎಷ್ಟು ಅರ್ಥ ಮಾಡಿಸ್ತಿದ್ದೆ ನಿಮ್ಗೆ ನಾನು, ಈ ಕೆಲಸ ಸರಿ ಹೋಗಲ್ಲ ನಮ್ಗೆ ಅಂತ. ನೀವು ಕೇಳಿಲ್ಲ. ನಂಗನ್ಸುತ್ತೆ ನನ್ನ ಸ್ವಂತ ಮಗಳಾದ್ರೂ ನನ್ನ ಮಾತು ಕೇಳ್ತಾಳೆ ಅಂದ್ಕೊಂಡೆ. ಈ ಕಲೆ ಅನ್ನೋ ಕ್ಷೇತ್ರ ನಮ್ಗಲ್ಲ. ಇಲ್ಲ, ನೀವೇ ಕಾರಣ ಇದಕ್ಕೆಲ್ಲ. ನೀವು ಅವಳಿಗೂ ಬಿಟ್ಟಿಲ್ಲ ನನ್ನ ಮಾತು ಕೇಳಕ್ಕೆ. ಹೇಳಿ, ಉತ್ತರ ಕೊಡಿ ಈಗ. ಮನು, ರೇಖಾ, ಇದ ಕುತ್ರ ನನ್ನ ಮಗಳೇ ಕೊಡ್ತಾಳೆ ನಿಂಗೆ ಒಂದಲ್ಲ ಒಂದ್ ದಿವಸ. ನಿಮ್ಮನ್ನ
ಓದಿದ್ರೆ ಡಾಕ್ಟರ್ ಆಗ್ತಿದ್ದೆ, ಮತ್ತೆ ಒಳ್ಳೆ ಹಾಸ್ಪಿಟಲ್ ನಿನಗೆ ಜಾಬ್ ಸಿಗ್ತಿತ್ತು, ಏನಾದ್ರೂ ಸಂಪಾದನೆ ಇರ್ತಿತ್ತು, ಲೋನ್ ಆದ್ರೂ ಸಿಕ್ಕಿರ್ತಿತ್ತು ನಮ್ಗೆ, ಒಂದಲ್ಲ ಒಂದು ಕಡೆಯಿಂದ ಏನಾದ್ರೂ ಸ್ವಲ್ಪ ಹಣವನ್ನು ಕೂಡಿಡಬಹುದಿತ್ತು ನಾವು. ಆದ್ರೆ ಈಗ ನಮ್ಮ ಹತ್ರ ಏನೂ ಇಲ್ಲ. ಯಾರು ಹೊಡೆದ್ರು ನನ್ನ ಮಗಳಿಗೆ? ಯಾರು ಹೊಡೆದಿದ್ದು? ಬಾ 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 ಬಾ, ಅಮ್ಮ ಹೊಡೆದ್ಲಾ? ಕೂತ್ಕೋ ಕೂತ್ಕೋ. ನೋಡು, ನಮ್ ದೇವ್ರಿದ್ದಾನೆ ನಟರಾಜ, ಅವನಿಗೆ ನಮಸ್ಕಾರ ಮಾಡು. ಹಾ, ನಮ್ ಜೊತೆಗೆ ಕಲಾದೈವ ಇದ್ದಾನೆ, ನಮ್ಮ ಸರ್ವಸ್ವ, ನಮ್ಮ ಪ್ರೇರಣೆ. ಯಾವಾಗ ಯಾವಾಗ ನಮ್ಮ ಜೀವನದಲ್ಲಿ ಕಷ್ಟ ಬರುತ್ತೋ ಆವಾಗೆಲ್ಲ ಇವನ್ ನೆನೆಸ್ಕೋಬೇಕು, ಮತ್ತೆ ಇವನು ಮುಂದೆ ಕೂತ್ಕೊಂಡು ಬೇಡ್ಕೋಬೇಕು ನಮ್ಮ ಕಲೆ ಯಾವತ್ತೂ ನಮ್ಮಿಂದ ದೂರ ಆಗೋದು ಬೇಡ ಅಂತ. ನಮಸ್ಕಾರ ಮಾಡು, ಮತ್ತೆ ತಗೋ ಇದು, ಆ ನಟರಾಜನ ಮುಂದೆ ಇದನ್ನ ಇಡು. ನಮಸ್ಕಾರ ಮಾಡು. ಹಾ, ನಾನು ನಿನ್ ಸೇವೆ ಮಾಡ್ಕೊಂಡು ಬಂದಿದ್ದೀನಿ, ಈಗ ನನ್ ಮೇಲೆ ಕೃಪೆ ತೋರಿಸು, ನನಗೊಂದು ಕೆಲಸ ಕೊಡಿಸು. ಅರೆ, ಇದೇನ್ ನೋಡ್ತಿದ್ದೀನಿ ನಾನು? ಚೆನ್ನೈನ ನೃತ್ಯ ಮಹೋತ್ಸವ, ನಾಲ್ಕು ರಾಜ್ಯಗಳಲ್ಲಿ ಆಡಿಷನ್ ಇನ್ಕ್ಲೂಡಿಂಗ್ ಮುಂಬೈ. ಮುಂಬೈಯಲ್ಲಿ ಆಡಿಷನ್, ಆಡಿಷನ್ ಅಲ್ಲಿ ಪಾಸ್ ಆದ್ರೆ ಮಹೋತ್ಸವಕ್ಕೆ ಭಾಗಿಯಾಗೋ ಭಾಗ್ಯ ಮತ್ತೆ ಬಹುಮಾನ 3 ಲಕ್ಷ ರೂಪಾಯಿ. ಇಲ್ನೋಡಿ, ಒಂದ್ ಗುಡ್ ನ್ಯೂಸ್ ಇದೆ. ಚೆನ್ನೈನಲ್ಲಿ ಒಂದ್ ಕಾಂಪಿಟೇಷನ್ ಇದೆ, ಅದ್ರಲ್ಲಿ ಯಾರ್ ಗೆಲ್ತಾರೋ ಅವ್ರಿಗೆ 3 ಲಕ್ಷ ರೂಪಾಯಿ ಬಹುಮಾನ. ಅರೆ ವಾ ವಾ ವಾ, ಆಡಿಷನ್ ಎಲ್ಲಿ ನಡೆಯುತ್ತೆ? ಮುಂಬೈನಲ್ಲೇ ನಡೆಯುತ್ತೆ. ಅರೆ ಮುಂಬೈನಲ್ಲ? ಸರಿ, ಈಗ ಆಡಿಷನ್ ಅಷ್ಟರಲ್ಲಿ ನಿಂಗ್ ತುಂಬಾ ಚೆನ್ನಾಗಿ ತಯಾರಿ ಕೊಡ್ಬೇಕು ನಾನು. ಅಪ್ಪ, ನಾನು ನಿಜ ತುಂಬಾ ಅಭ್ಯಾಸ ಮಾಡ್ತೀನಿ, ಮತ್ತೆ ನಾನು ಆಡಿಷನ್ ಅಲ್ಲಿ ಪಾಸ್ ಆಗಿ ತೋರಿಸ್ತೀನಿ ನೋಡಿ. ವಾ ವಾ ವಾ, ಎಷ್ಟೇ ಆದ್ರೂ ನನ್ನ ಮಗಳು, ವಾ, ಆಡಿಷನ್ ಅಲ್ಲಿ ಪಕ್ಕಾ ಪಾಸ್ ಆಗ್ತೀಯಾ ನೀನು? ಹೌದು ಹೌದು, ನನ್ನ ಮಗಳೇ ಪಾಸ್ ಆಗೋದು. ಇಲ್ಲಿ ನೋಡು, ಆಡಿಷನ್ ಅಲ್ಲಿ ತುಂಬಾ ಕಾಂಪಿಟೇಟರ್ಸ್ ಇರ್ತಾರೆ, ನೀನ್ ಅದಕ್ಕೆ ತುಂಬಾ ಅಭ್ಯಾಸ ಮಾಡಬೇಕು. ಪ್ರಾಕ್ಟೀಸ್ ಮಾಡ್ತೀನಿ ಅಪ್ಪ. ನಿಶ್ಚಯದ ಬಲ ಎಷ್ಟು ಗಟ್ಟಿಯಾಗಿರುತ್ತೆ ಅಂದ್ರೆ ಅದರ ಫಲಾನು ಅಷ್ಟೇ ಮಧುರವಾಗಿರುತ್ತೆ. ಮನಾಲಿಗೆ ಈ ಆಡಿಷನ್ ಅವಳ ಜೀವನ ಮರಣದ ಪ್ರಶ್ನೆ ಆಗಿತ್ತು. ಅದೇ ಜಿದ್ದಲ್ಲಿ, ಅದೇ ಆತ್ಮವಿಶ್ವಾಸದಿಂದ ಅವಳು ಆಡಿಷನ್ ಕೊಟ್ಲು. ಹಾಗೇನೆ ಅವಳು ಗೆಲ್ಲೋ ಸಾಧ್ಯತೆನೂ ಇತ್ತು. ಆಡಿಷನ್ ಪಾಸ್ ಆದ್ಮೇಲೆ 3 ದಿನ ಬಿಟ್ಟು ಅವಳು ಚೆನ್ನೈಗೆ ಹೊರಡಬೇಕಾಗಿತ್ತು. ಆದ್ರೆ ವಿಧಿಯ ಆಟ, ಅವಳ ಪ್ರೋತ್ಸಾಹಕ್ಕೆ ಅವರಪ್ಪ ಜೊತೆಗೆ ಹೋಗಕ್ಕಾಗ್ಲಿಲ್ಲ, ಹಾಸಿಗೆ ಹಿಡ್ದು ಮಲಗಿದ್ರು.
ಔಷಧಿ ಎಲ್ಲ ಸರಿಯಾಗಿ ತಗೊಳ್ಳಿ. ನಿಮ್ಮನ್ನ ಹೀಗ್ ನೋಡಕ್ಕಾಗಲ್ಲ ನನ್ಗೆ. ಈಗ ನನ್ ಮೇಲ್ ಪರೀಕ್ಷೆ ಸಮಯ, ನೀವ್ ನೋಡಿದ್ರೆ ಹೀಗೆ ನಿಮ್ ಆರೋಗ್ಯ ಕೆಡಕ್ ನಾನ್ ಬಿಡಲ್ಲ. ನಾನ್ ಗುಣಪಡಿಸ್ತೀನಿ ನಿಮ್ಗೆ. ಆಶೀರ್ವಾದ ಮಾಡಮ್ಮ. ಇಲ್ಲಿ ತನಕ ನಿನ್ ಆಶೀರ್ವಾದ ಮಾಡಲ್ಲ ಅಂತ ಗೊತ್ತಿತ್ತು, ಕಾಲಿಗೆ ಬೀಳ್ತಿದ್ದೆ. ನನಗ್ ಗೊತ್ತಿತ್ತು ನಿನ್ನಿಂದ ಆಶೀರ್ವಾದ ಪಡೆಯೋದು ನನಗ್ ತುಂಬಾ ಕಷ್ಟ ಅಂತ. ಅಪ್ಪ ಅಮ್ಮ ಎರಡು ನಾನೇ ಅಂತ ಅಪ್ಪನೇ ನಂಗೆಲ್ಲ ಮಾಡ್ತಿದ್ರು. ಅಪ್ಪ ಈ ಅವಸ್ಥೆ ಇದಾರಮ್ಮ. ಇವತ್ತಾದ್ರೂ ನೀನ್ ಕೋಪ ಬಿಡು. ಇವತ್ ನೀನ್ ನನಗ್ ತಾಕತ್ತಾಗಿರು. ನನ್ಗೆ ತುಂಬಾ ಧೈರ್ಯ ಇರುತ್ತಮ್ಮ. ಇಲ್ಲಿ ತನಕ ನಿಮ್ಮ ಅಪ್ಪ ನಿಮ್ಗೋಸ್ಕರ ತುಂಬಾ ತುಂಬಾ ಕಷ್ಟಪಟ್ಟಿದ್ದಾರೆ. ಈಗ ನೀನ್ ಹೋರಾಡು ನಿಮ್ಗೋಸ್ಕರ, ಮತ್ತೆ ಗೆದ್ಕೊಂಡ್ ಬಾ. ಒಂದ್ ನಿಮಿಷ ಚೆನ್ನೈನಲ್ಲಿ ಹೋಟೆಲ್ ತಲುಪಿದ ತಕ್ಷಣ ಕಾಲ್ ಮಾಡ್ತೀನಿ ನಿಂಗೆ. ಅಪ್ಪನ ಹುಷಾರಾಗಿ ನೋಡ್ಕೋ. ನೀನು ಹುಷಾರಾಗಿರು. ಬಾಲಾಜಿ ಹೋಟೆಲ್ ಅಲ್ವಾ? ಓಕೆ ಬಾಯ್. ಯೆಸ್ ಮ್ಯಾಮ್. ಅಯ್ಯರ್ ಸರ್ ನ ಭೇಟಿ ಆಗ್ಬೇಕಿತ್ತು, ನಾನ್ ಮನಾಲಿ. ನೋಡ್ತೀರ ಸ್ವಲ್ಪ? ಲೆಟ್ ಮೀ ಚೆಕ್. ವೆಲ್ಕಮ್. ವಣಕ್ಕಂ. ವಣಕ್ಕಂ ಮೇಡಮ್, ನಿಮಗೆ ಸ್ವಾಗತ. ಥ್ಯಾಂಕ್ ಯು ಸರ್. ಅಯ್ಯರ್ ಸರ್ ಅಲ್ವಾ? ವೆಂಕಟೇಶ ಅಯ್ಯಪ್ಪ ಅಯ್ಯರ. ನಾನ್ ಮನಾಲಿ. ಓ ಮೊನಾಲಿ ಮೇಡಮ್, ವೆಲ್ಕಮ್. ಅಲ್ಲ ಮನಾಲಿ ಮನಾಲಿ. ಅದೇ ಮೊನಾಲಿ. ನೀವ್ ತಮಿಳ್ನಾಡಲ್ಲಿದ್ದು ಇಷ್ಟ ಚೆನ್ನಾಗಿ ಕನ್ನಡ ಹೇಗ್ ಕಲ್ತ್ರಿ? ಅದೇನ್ ಗೊತ್ತಾ ಮೇಡಮ್, ಈ ಲೈನ್ ಅಲ್ಲಿ ಕೆಲಸ ಮಾಡುವಾಗ ಸ್ವಲ್ಪ ಸ್ವಲ್ಪ ಭಾಷೆಗಳು ಕಲ್ತಿರ್ಬೇಕು. ನೋಡಿ, ನಿಮ್ ಹತ್ರ 3 hours ಇದೆ. ಎಷ್ಟ ಅವರ್ಸ್? 3 hours. ಅಷ್ಟರಲ್ಲಿ ನೀವು ಫ್ರೆಶ್ ಆಗಿ ಬಿಲ್ಕುಲ್ ಆರಾಮ್ ಮಾಡಿ. ಮತ್ತೆ ನನ್ನ ಡ್ರೈವರ್ ನಿಮಗೆ ಗಾಡಿ ತಗೊಂಡು ಪಿಕಪ್ ಮಾಡೋಕ್ ಬರ್ತಾನೆ. ಮತ್ತೆ ಮೇಕಪ್ ಬಗ್ಗೆ ಚಿಂತೆ ಇಲ್ಲ. ಆ ಶೋ ಜಾಗದಲ್ಲಿ ಮೇಕಪ್ ಗೆ ಪೂರ್ತಿ ಅರೇಂಜ್ಮೆಂಟ್ ಮಾಡಿದೀವಿ ನಾವು. ಹಾ, ನೀವು ತಿಂಡಿ ಏನಾದ್ರು ತಗೋತೀರಾ? ಅಲ್ಲ, ಇಡ್ಲಿ ವಡ ಸಾಂಬಾರ್ ದೋಸೆ. ಏ ರಂಗ, ಮೇಡಂಗೆ ತಿಂಡಿ ನೀರು ಕೊಡೋ. ಇಡ್ಲಿ ವಡ ಚಾ ಕಾಫಿ ಅವನ್ ಕೊಡ್ತಾನೆ. ಇಲ್ಲಿ ನೋಡಿ, ನೀವು ಬಿಲ್ಕುಲ್ ಆರಾಮಾಗಿರಿ. ಹಾಗಿದ್ರೆ ನಾನು ಹೊರಡ್ಲಾ. ಮೊನಾಲಿಕ ಮೇಡಮ್? ಮನಾಲಿ ಮನಾಲಿ. ಹಾ ಅದೇ ಮೊನಾಲಿ. ಏ ರಂಗ, ಗಾಡಿ ತೆಗಿಯೋ. ಥ್ಯಾಂಕ್ ಯು. Thank you.
ಆಶೀರ್ವಾದ ಪಡೆಯೋದು ನನಗ್ ತುಂಬಾ ಕಷ್ಟ ಅಂತ. ಇವತ್ ನೀನ್ ನನಗ್ ತಾಕತ್ ಆಗಿರು, ನನಗೆ ತುಂಬಾ ಧೈರ್ಯ ಇರುತ್ತಮ್ಮ. ವೆಂಕಟೇಶನ್ ಅಯ್ಯಪ್ಪ ಅಯ್ಯರ್. ನೋಡಿ ಇವಾಗ ನಾನು ಯಾಕೆ ಬಂದಿದ್ದೀನಿ ಅಂದ್ರೆ, ಇಲ್ಲಿ ನಿಮ್ಗೆ ಈಗ 2 hours ಸಿಗುತ್ತೆ. ಎಷ್ಟು ಅವರ್ ಸಿಗುತ್ತೆ? 2 hours. ನೀವೆಲ್ಲ ನಾಷ್ಟ ತಿಂದ್ರ? ಇಡ್ಲಿ ವಡಾ ಚಾ ಸಾಂಬಾರ್. ಓಕೆ ನೋಡಿ, ಈಗ ನಾನು ಹೋಗ್ತೀನಿ, ನಾನ್ ರಿಟರ್ನ್ ನಿಮ್ಮನ್ನ ಕರೆಯಕ್ ಬರ್ತೀನಿ. ಈ ಶೋ ಚೆನ್ನೈನ ತುಂಬಾ ದೊಡ್ಡ ಸ್ಟೇಜ್ ಶೋ. ವಿಶ್ ಯು ಆಲ್ ದ ಬೆಸ್ಟ್. ವೆಂಕಟೇಶನ್ ಅಯ್ಯಪ್ಪ ಅಯ್ಯರ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ರೀ ರೀ, ಸುಸ್ತಾಗ್ತಿದೆ ನಿಮ್ಗೆ? ಇಲ್ಲ, ನೀವು ಮಲ್ಕೊಳ್ಳಿ, ಆರಾಮವಾಗಿರಿ. ನಾನ್ ಬಿಸಿ ಬಿಸಿ ಕಿಚಡಿ ಮಾಡ್ತೀನಿ. ನೀವೇನು ತಿಂದೇ ಇಲ್ಲ ಬೆಳಗಿನಿಂದನು, ಸ್ವಲ್ಪ ತರ್ಲ? ನಮ್ಮ ಮನೆಯಲ್ಲಿದ್ದಾಳೆ. ಅಯ್ಯೋ, ನಮ್ಮ ಮನು ಇಷ್ಟೊತ್ತಿಗೆ ಚೆನ್ನೈ ತಲುಪಿರ್ತಾಳೆ ಅಂತನಿಸ್ತೆ. ಯೋಚನೆ ಆಗ್ತಿದೆ ನಂಗೆ ಅವಳ ಬಗ್ಗೆ. ಯೋಚನೆ ಮಾಡಬೇಡ, ಅವಳು ಬರೋ ತನಕ ನಾನೇನು ಸಾಯೋದಿಲ್ಲ. ಅಯ್ಯೋ, ಯಾಕೆ ಹಾಗೆ ಹೇಳ್ತೀರಾ? ಹಾಗೆಲ್ಲ ಹೇಳ್ಬೇಡಿ. ನಾನು ನಮ್ಮ ಮನು ಕಾನ್ಫರೆನ್ಸ್ ಅಲ್ಲಿ ಮೊದಲೇ ಸರಿ ಎಷ್ಟು ಎಷ್ಟು ಆತ್ಮವಿಶ್ವಾಸ ಇತ್ತು ಗೊತ್ತಾ? ಅವಳು ಏನಾದ್ರೂ ಮಾಡೇ ಮಾಡ್ತಾಳೆ. ನಂಗೆ ಅವಳ ಮೇಲೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ರೇಖಾ, ಇವತ್ತು ನೀನ್ ನಮ್ಮ ಮನು ಬಗ್ಗೆ ಎಷ್ಟು ಒಳ್ಳೆ ಮಾತಾಡ್ತಿದ್ಯಾ, ಎಷ್ಟು ಪ್ರೀತಿ ತೋರಿಸ್ತಿದ್ಯಾ, ನಿಜ ತುಂಬಾ ಖುಷಿ ಆಗ್ತಿದೆ. ಮನುಮಗಳೇ, ತುಂಬಾ ಎತ್ತರಕ್ಕೆ ಬೆಳಿ, ಯಶಸ್ಸಿನಿಂದಾಗ್ಲಿ. ನನಗೀಗ ನೆಮ್ಮದಿ ಸಿಕ್ತು. ನಮ್ಮ ಮನು ಬಗ್ಗೆ ಎಷ್ಟು ಒಳ್ಳೆ ಮಾತಾಡ್ತಿದ್ಯಾ ನೀನು. ಮನುಮಗಳೇ, ತುಂಬಾ ಎತ್ತರಕ್ಕೆ ಬೆಳಿ, ಇವತ್ತು ನನಗೆ ಸಮಾಧಾನ ಆಯ್ತು. ಮಿಸ್ ಆಗಿ ನೀರ್ ಮೇಲೆ ಕಾಲಿಟ್ಟು ಜಾರ್ ಬಿದ್ಲು. ಪೇನ್ ಕಿಲ್ಲರ್ ಇಂಜೆಕ್ಷನ್ ಕೊಟ್ಟಿದ್ದೀನಿ, ಈಗ ಹೇಗೆ ಅನ್ನಿಸ್ತದೆ ಸರ್? ನೋವು ಸ್ವಲ್ಪ ಕಡಿಮೆ ಆಗಿದೆ ಅಷ್ಟೇ. ನೋವು ಈಗಲೇ ಹೋಗಲ್ಲ, ಯಾಕಂದ್ರೆ ನಿಮ್ ಮೊಣಕಾಲು ಮೂಳೆ ಡಿಸ್ಲೊಕೇಟ್ ಆಗಿದೆ, ಒಂದ್ ಕಡೆ ಆಪರೇಟ್ ಮಾಡಬೇಕಾಗಿದೆ. ಇಲ್ಲ ಸರ್, ಇವಾಗ ಅಷ್ಟೊಂದು ಸಮಯ ಇಲ್ಲ ನನ್ನ ಹತ್ರ. ನಾನು ಇವತ್ತು ಪರ್ಫಾರ್ಮ್ ಮಾಡಬೇಕು. ನಂಗ್ ಮುಂದೇನಾದ್ರೂ ತೊಂದರೆ ಇಲ್ಲ, ನಾನು ಇವಾಗ ಹೊರಡ್ತೀನಿ. ಅರೆ ಹಾಗೆಲ್ಲ ಎದೇಳ್ಬೇಡಿ, ಮೇಜರ್ ಇಂಜುರಿ ಆಗಿದೆ, ಆ ತರ ಮಾಡಬೇಡಿ ಪ್ಲೀಸ್. ಆದ್ರೆ ಸರ್, ಬೇರೆ ಏನಾದ್ರೂ ಉಪಾಯ ಇರಬಹುದಲ್ವಾ ಸರ್? ನಾನಿವತ್ತು ಪರ್ಫಾರ್ಮ್ ಮಾಡ್ಲೇಬೇಕಿದೆ ಸರ್, ಏನಾದ್ರೂ ಉಪಾಯ ಹೇಳಿ. ಒಂದ್ ಸ್ವಲ್ಪ ಏನಾದ್ರೂ ಮೊಣಕಾಲ್ ಮೇಲೆ ತೂಕ ಬಿದ್ರೆ ತುಂಬಾ ದೊಡ್ಡ ಸರ್ಜರಿ ಮಾಡ್ಬೇಕಾಗುತ್ತೆ. ಮತ್ತೆ ಇಲ್ಲಿ ಇದಕ್ಕೊಬ್ಬರೇ ಸೀನಿಯರ್ ಡಾಕ್ಟರ್ ಇರೋದು, ಆದ್ರೆ ಆ ಡಾಕ್ಟರ್ ಈಗ ಹಾಸ್ಪಿಟಲ್ ನಲ್ಲಿಲ್ಲ, ಪ್ರೋಗ್ರಾಮ್ಗೋಸ್ಕರ ಹೊರಗ್ ಹೋಗಿದ್ದಾರೆ. ಸರ್ ಪ್ಲೀಸ್, ನಿಮ್ ನನ್ಗೋಸ್ಕರ ಅವ್ರನ್ನ ಕರ್ಸ್ಕೊಳ್ಳಿ ಪ್ಲೀಸ್ ಸರ್ ಪ್ಲೀಸ್. ಚೇಚೆ, ಹಾಗಾಗಲ್ಲ, ಅವ್ರ ಸ್ಕೆಡ್ಯೂಲ್ ಫಿಕ್ಸ್ ಆಗಿರುತ್ತೆ. ಅವ್ರು ಮತ್ತೆ ಈಗ ಹಾಸ್ಪಿಟಲ್ ನಲ್ಲಿಲ್ಲ, ಒಂದ್ ಪ್ರೋಗ್ರಾಮ್ಗೋಸ್ಕರ ಹೊರಗ್ ಹೋಗಿದ್ದಾರೆ. ಸರ್ ಇವತ್ ನಾನು ಪರ್ಫಾರ್ಮ್ ಮಾಡಿಲ್ಲ ಅಂದ್ರೆ ನನ್ನ ಜೀವನಕ್ಕೆ ತುಂಬಾ ದೊಡ್ಡ ಏಟ್ ಬೀಳುತ್ತೆ ಸರ್.
ಸರ್ ಪ್ಲೀಸ್ ಸರ್ ನಾನು ಹೋಗ್ಲೇಬೇಕು ಸರ್. ಆದ್ರೆ ಮೇಡಮ್ ವಿಶ್ರಾಂತಿ ಬಿಟ್ಟು ಬೇರೆ ಏನು ಮಾಡಂಗಿಲ್ಲ ನೀವೀಗ, ಮತ್ತೆ ಡಾಕ್ಟರ್ ಈಗ್ಲೇ ಬರೋದಿಲ್ಲ. ಸರ್ ಪ್ಲೀಸ್ ಸರ್ ನನ್ ಕೈ ಮುಗಿತೀನಿ ನಿಮ್ ಮುಂದೆ. ಸರ್ ಪ್ಲೀಸ್ ನಾನ್ ಒಳ್ಳೆ ಪರ್ಫಾರ್ಮ್ ಮಾಡ್ಬೇಕು ಅನ್ಕೊಂಡಿದೀನಿ ಸರ್. ಸಾರಿ ನಾನೇನು ಮಾಡಕ್ಕಾಗಲ್ಲ, ನೀವ್ ಅಡ್ಮಿಟ್ ಆಗಿ ನಾವ್ ಕೇರ್ ತಗೋತೀವಿ. ಅರೆ ಸರ್ ಅಷ್ಟೊಂದ್ ಟೈಮ್ ಇಲ್ಲ ನನ್ ಹತ್ರ ಸರ್, ಪ್ಲೀಸ್ ಸರ್ ಇವತ್ತೇ ಏನಾದ್ರು ಮಾಡಿ. ಸಾರಿ ನೀವ್ ಜಾಸ್ತಿ ಕಾಲೆಲ್ಲ ಅಡ್ಸ್ಬೇಡಿ, ಕಾಲಿನೂ ಇಂಜುರಿ ಆಗುತ್ತೆ. ಮತ್ತೆ ನನ್ ಮುಂದಿನ ಪ್ರೊಸೆಸ್ ಮಾಡಿ ಮತ್ತೆ ಬರ್ತೇನೆ. ಆದ್ರೆ ಸರ್ ಸರ್ ನನ್ ಮಾತಾದ್ರೂ ಕೇಳಿ ಸರ್. ಏನ್ ಮಾಡ್ಲಿ ಈಗ, ಮನೆಗ್ ಹೇಗ್ ಹೋಗ್ಲಿ, ಅಪ್ಪನ ಆಪರೇಷನ್ ಹೇಗಾಗುತ್ತೆ ಈಗ? ದೇವ್ರೆ ನೀನೇನಾದ್ರೂ ಮಾಡಪ್ಪ ಈಗ. ಯಾವಾಗ ಯಾವಾಗ ನಮ್ಮ ಜೀವನದಲ್ಲಿ ಕಷ್ಟ ಬರುತ್ತೋ ಆವಾಗೆಲ್ಲ ಇವ್ನು ನೆನೆಸ್ಕೋಬೇಕು, ಮತ್ತೆ ಇವನು ಮುಂದೆ ಕೂತ್ಕೊಂಡು ಬೇಡ್ಕೋಬೇಕು ನಮ್ಮ ಕಲೆ ಯಾವತ್ತೂ ನಮ್ಮಿಂದ ದೂರ ಆಗೋದು ಬೇಡ ಅಂತ. ಹೇ ನಟರಾಜ, ಈ ಸಂಕಟದಲ್ಲಿ ನೀನೇನಾದ್ರೂ ದಾರಿ ತೋರ್ಸಪ್ಪ. ನನ್ನಪ್ಪ ತುಂಬಾ ಕಷ್ಟಪಟ್ಟಿದ್ದಾರೆ, ಅವರಿಂದ ಏನಾದ್ರೂ ತಪ್ಪಾಗಿದ್ರೆ ಅದಕ್ಕೆ ನನಗ್ ಶಿಕ್ಷೆ ಕೊಡು. ಆದ್ರೆ ಆದ್ರೆ ಪ್ಲೀಸ್ ಇವತ್ ನಾನು ಪರ್ಫಾರ್ಮ್ ಮಾಡ್ಲೇಬೇಕು. ಈ ಬಹುಮಾನದಿಂದ ನಮಗ್ ತುಂಬಾ ಉಪಯೋಗ ಆಗುತ್ತೆ. ಈ 3 ಲಕ್ಷ ರೂಪಾಯಿ ನಂಗೆ ಸಿಗ್ಲೇಬೇಕು ಇವತ್ತು. ಪ್ಲೀಸ್ ನಟರಾಜ ಪ್ಲೀಸ್. ಸರಸ್ವತಿ, ಐ ಟೆಲ್ ಯು ಈ ಪ್ರೋಗ್ರಾಮ್ ತುಂಬಾ ಸುಂದರವಾಗಿರುತ್ತೆ. ಪೀಪಲ್ ಫ್ರಮ್ ಆಲ್ ಓವರ್ ದಿ ಕಂಟ್ರಿ ಆರ್ ಕಮಿಂಗ್ ಟು ಸೀ ದಿಸ್. ಚೆನ್ನೈನ ತುಂಬಾ ದೊಡ್ಡ ಶೋ ಇದು. ಹ್ಯಾವ್ ಟೇಕನ್ ದಿ ಪಾಸಸ್? ಹಾ, ತಗೊಂಡಿದ್ದೀನಲ್ಲ. ಅಯ್ಯೋ, ಪಾಸ್ ತಗೊಳದ್ ನಾನು ಮರ್ತೇ ಹೋದೆ. ಅರೆ ಏನ್ ಹೇಳ್ತಾ ಇದೀಯ ನೀನು, ಸರಿಯಾಗಿ ಚೆಕ್ ಮಾಡು ಒಂದ್ಸಲ. ಚೆಕ್ ಮಾಡಿದ್ದೀರಿ? ಮನೇಲಿ ಡೆಸ್ಕ್ ಮೇಲೆ ಮರ್ತ್ಬಿಟ್ಟಿದ್ದೀನಿ ಅನ್ಸುತ್ತೆ. ಒಂದ್ ಕೆಲ್ಸ ಮಾಡೋಣ, ವಾರ್ಡ್ ಬಾಯ್ಗೆ ಫೋನ್ ಮಾಡಿ ತರ್ಸ್ಕೊಳ್ಳೋಣ ಪಾಸ್ಗಳನ್ನ. ನೋ 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 ಸರಸ್ವತಿ, ಹಾಸ್ಪಿಟಲ್ ಸ್ಟಾಫ್ ಗಳನ್ನ ನನ್ನ ಪರ್ಸನಲ್ ಕೆಲ್ಸಕ್ಕೆ ಉಪಯೋಗಿಸ್ಕೊಳ್ಳೋದು ನಂಗೆ ಇಷ್ಟ ಆಗಲ್ಲ, ಯು ನೋ ದಟ್. ಮತ್ತೆ ವಾರ್ಡ್ ಬಾಯ್ಗಳು ರೋಗಿಗಳ ಸೇವೆಗಿರೋದು ನನ್ ಸೇವೆಗಲ್ಲ. ಮತ್ತೆ ಏನ್ ಮಾಡೋದೀಗ? ಈಗ ನಾವು ಹಾಸ್ಪಿಟಲ್ಗೆ ಹೋಗೋಣ, ಪಾಸ್ನ ಕಲೆಕ್ಟ್ ಮಾಡೋಣ, ಮತ್ತೆ ಅಲ್ಲಿಂದ ನಾವು ಕಾರ್ಯಕ್ರಮಕ್ಕೆ ಹೋಗೋಣ. ಅಷ್ಟಲ್ಲಿ ತುಂಬಾ ಲೇಟ್ ಆಗೋಗುತ್ತೆ. ಇವ್ರಿಗೆ ಹೇಗ್ ಹೇಳೋದು, ಡಾಕ್ಟರ್ ಅಂತೂ ಇವಾಗ ಬರೋ ಹೋಗ ಕಾಣಲ್ಲ. ಹೇಳಿದ್ರೆ ಕೇಳ್ತಿಲ್ಲ. ಸರ್ ನೀವ್ ಹೇಗಿಲ್ಲಿ, ನಿಮಗೆ ಹೊರಗಡೆ? ಹಾ, ನಾನು ಹೊರಗಡೆ ಹೋಗ್ಬೇಕಿತ್ತು. ಐ ಹ್ಯಾವ್ ಲೆಫ್ಟ್ ಸಮಥಿಂಗ್ ಹಿಯರ್. ಹೂ ಇಸ್ ಶಿ? ಸರ್ ಅವ್ರ ಬೋನ್ ಡಿಸ್ಲೊಕೇಟ್ ಆಗಿದೆ. ನಾನು ಅವಾಗ್ಲಿಂದ ಅವ್ರಿಗೆ ನೀವ್ ಬರೋದ್ ಲೇಟ್ ಆಗುತ್ತೆ ಅಂತ ಹೇಳಿದೆ, ಆದ್ರೂ ಅವಾಗ್ಲಿಂದ ಅವ್ರು ಹಠ ಮಾಡ್ಕೊಂಡು ಕೂತಿದ್ದಾರೆ. ಸರ್ ಈಗ ನೀವೇ ಹೇಳಿ ಅವ್ರಿಗೆ, ನೀವೀಗ ಕೇಸ್ ನೋಡಕ್ ಆಗಲ್ಲ. ನೀವು ನನ್ನ ಕ್ಯಾಬಿನ್ಗೆ ಬನ್ನಿ. ಆದ್ರೆ ಸರ್ ನಿಮ್ ಪ್ರೋಗ್ರಾಮ್ ಇಲ್ಲಿ ಕೇಳಿ ಡಾಕ್ಟರ್ ವಿಜಯರಾಜ್, ಪೇಷಂಟ್ ಅಲ್ಲದೆ ಬೇರೆ ಯಾವ ಕೆಲ್ಸನೂ ಮಹತ್ವ ಅಲ್ಲ ನನಗೆ, ತಿಳಿತಾ? ಓಕೆ ಸರ್. ಮತ್ತೆ ಪುನಃ ಈಗ ನೀವು ಮಾತಾಡೋದು ನನಗೆ ಇಷ್ಟ ಆಗಲ್ಲ. ಸಾರಿ ಸರ್. ಕರ್ಕೊಂಡು ಬನ್ನಿ ಈಗಲೇ ಅವರು ನಮ್ಮ ಕ್ಯಾಬಿನ್ಗೆ. ನಿಧಾನ ಹೆಜ್ಜೆ ಮೆಲ್ಲಿಗಿಡಿ, ನಿಧಾನ ಈ ಕಡೆಗೆ ಹೋಗ್ಬೇಕು, ನಿಧಾನ ನಿಧಾನ. ತೋರ್ಸಿ ಹೇಗಾಯ್ತು ಏಟು? ನನ್ ಜಾರ್ ಬಿದ್ದೆ ಡಾಕ್ಟರ್. ಸರ್ ಪ್ಲೀಸ್ ಸರ್, ನಾನ್ ಇವತ್ ಪರ್ಫಾರ್ಮ್ ಮಾಡೋ ಅವಶ್ಯಕತೆ ತುಂಬಾ ಇದೆ ಸರ್. ಬೇರೆ ಯಾವ ಸ್ಪರ್ಧೆ ಮಿಸ್ ಮಾಡ್ಕೊಂಡ್ರು ಪರವಾಗಿಲ್ಲ, ಆದ್ರೆ ನಾನ್ ಇವತ್ತು ಗೆಲ್ಲೇಬೇಕು. ಪ್ಲೀಸ್, ನನ್ ಕಾಲ್ ಸರಿ ಆಗುತ್ತಲ್ವಾ? ಹೇಳಿ, ಇಲ್ಲೋ ಹೋಗ್ತಾ ಇದೆಯಾ? ಇಲ್ಲ, ಇಲ್ಲಿ ಈ ಬೆರಳು ಸರಿ ಆಗುತ್ತೆ ಅಲ್ವಾ ಡಾಕ್ಟರ್? ಏನು ಯೋಚನೆ ಮಾಡ್ಬೇಡಿ,
ಇವಾಗ ನಾನು ಏನ್ ಹೇಳ್ತೀನೋ ಹಾಗೆ ಮಾಡಿ. ಯಾವ್ದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ. ಮೇಲ್ ನೋಡಿ, ಮೇಲ್ಗಡೆ ನೋಡಿ. ಓಕೆ, ಮತ್ತೆ ಸ್ವಲ್ಪ ನೋವಾಗ್ಬೋದು. ಓಕೆ, ಮೇಲ್ ನೋಡಿ. ಹೇಗನ್ನಿಸ್ತಿದೆ ಈಗ? ನೋವಾಗ್ತಿಲ್ಲ. ಸಿ, ಯು ಆರ್ ಆಲ್ ರೈಟ್ ನೌ. ನಿಜ? ನಾನು ಡಾನ್ಸ್ ಮಾಡ್ಬೋದಲ್ವಾ ಈಗ? ಎಸ್, ಒಂಟಿ ಕಾಲಲ್ಲಿ ಬೇಕಾದ್ರೂ ಮಾಡ್ಬೋದು. ನಿಜ, ಥ್ಯಾಂಕ್ ಯು. ಯು ಆರ್ ವೆಲ್ಕಮ್. And the winner of this dance competition is Malani Singer. Malani Singer, abhinandanagalu. ಅಡ್ಮಿಟ್ ಆಗಿರೋ ಪೇಷಂಟ್ ಗಳಿಗೆ ಸರಿಯಾಗಿ ಬಿಪಿ ಎಲ್ಲ ಚೆಕ್ ಮಾಡಿ. ಅರೆ, ನೀವಾ? ಇಲ್ಲಿ ನೋಡಿ, ನನ್ನ ಕಾಂಪಿಟೇಷನ್ ವಿನ್ ಆದೆ. ಕಂಗ್ರಾಟ್ಸ್. ಥ್ಯಾಂಕ್ ಯು ಸೋ ಮಚ್. ಅದು ನನ್ನ ಕಾಲ್ಮೂಳೆ ಸರಿ ಮಾಡಿ ಸರ್, ನನ್ನ ಈಗಲೇ ಭೇಟಿ ಮಾಡ್ಬೇಕಿತ್ತು. ಇರಬಹುದು ಕ್ಯಾಬಿನ್ ನಲ್ಲಿ. ಓಕೆ, ಆದ್ರೆ ಗಡಿಬಿಡಿಲಿ ಅವ್ರ ಹೆಸರು ಕೇಳೋದೆ ಮರ್ತ್ಬಿಟ್ಟೆ. ಅವ್ರ ಹೆಸರೇನು? ಡಾಕ್ಟರ್ ನಟರಾಜನ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಎಲ್ಲರೂ ಶುಗರ್ ಕೂಡ ನೋಡ್ಬೇಕು, ಬಿಪಿ ಜೊತೆಗೆನೆ. ತಿಳಿತಾ, ಮತ್ತೇನಾದ್ರೂ ಆದ್ರೆ ನಂಗೆ ಇನ್ಫಾರ್ಮ್ ಮಾಡಿ. ಸರ್, ಅವ್ರ ಹೆಸರೇನಂದ್ರಿ ನೀವು? ಡಾಕ್ಟರ್ ನಟರಾಜನ್. ಎಲ್ಲ ಸಣ್ಣ ಪುಟ್ಟ ಸಂಧಿಯಲ್ಲೋ ದೇವರ ಮಾಯೆ, ಕಷ್ಟ ಸಮಯದಲ್ಲಿ ಉಪಸ್ಥಿತವಾಗುತ್ತಾನೆ, ಕಷ್ಟ ಸಮಯದಲ್ಲಿ ಉಪಸ್ಥಿತವಾಗುತ್ತಾನೆ, ಭಕ್ತನಿಗೆ ಅವನು ಅನ್ಯ ರೂಪ ಧರಿಸಿಕೊಳ್ಳುತ್ತಾನೆ, ಸಂಕಟ ಭಕ್ತನಿಗೆ ಸಹಾಯ ಮಾಡುತ್ತಾನೆ, ಪರಮಾತ್ಮ ಪರಮಾತ್ಮ ಪರಮಾತ್ಮ. ಯಾವಾಗ ಯಾವಾಗ ನಮ್ಮ ಜೀವನದಲ್ಲಿ ಕಷ್ಟ ಬರುತ್ತೋ ಆವಾಗೆಲ್ಲ ನೆನೆಸ್ಕೋಬೇಕು, ಮತ್ತೆ ಇವನ ಮುಂದೆ ಕೂತ್ಕೊಂಡು ಬೇಡ್ಕೋಬೇಕು, ನಮ್ಮ ಕಲೆ ಯಾವತ್ತೂ ನಮ್ಮಿಂದ ದೂರ ಆಗೋದು ಬೇಡ ಅಂತ. ನಟರಾಜ ಅಂದ್ರೆ ನೃತ್ಯ ರಾಜ. ಅವನ ನಿಜವಾದ ಭಕ್ತೆಯಾದ ಮನಾಲಿಗೆ ಅವನು ಒಲ್ದಿದ್ದ. ಅವಳ ನೃತ್ಯ ಕಲೆಗೆ ದೇವರು ಸ್ವಲ್ಪನೂ ಅಡ್ಡಿಯಾಗಕ್ ಬಿಡ್ಲಿಲ್ಲ. ಈಗ ಅವಳ ನೃತ್ಯ ಕಲೆ ಆಕಾಶದ ಎತ್ತರಕ್ಕೆ ಬೆಳೀತಾ ಹೊರಟಿತ್ತು. ಅವಳ ತಂದೆ ಆಪರೇಷನ್ ಕೂಡ ಆಯ್ತು, ಮತ್ತೆ ಅವಳ ತಾಯಿಯ ಮನಸ್ಸಿನಲ್ಲಿದ್ದ ಕಲೆಯ ಅಪಾರ್ಥನೂ ಕೂಡ ದೂರ ಆಯ್ತು.